ಅಸ್ಪೃಶ್ಯರ ಏಳಿಗೆಗೆ ಅಪಾರವಾಗಿ ಶ್ರಮಿಸಿದವರು ಯಾರು ಅಂತಂದ್ರೆ ಅದು ಕುದ್ಮುಲ್ ರಂಗರಾವ್ ದೇವದಾಸಿಯರು ಮತ್ತು ವಿಧೇವಿಯರಿಗೋಸ್ಕರ ಅವರ ಕಲ್ಯಾಣಕ್ಕಾಗಿಯೇ ಆಶ್ರಮಗಳನ್ನು ನಿರ್ಮಾಣ ಮಾಡಿದ್ರು ಕುದ್ಮುಲ್ ರಿಂದ ಮಹಾತ್ಮ ಗಾಂಧೀಜಿಯವರು ಪ್ರೇರಣೆಯನ್ನ ಪಡೆದಿರೋದು ಬಹಳ ಮುಖ್ಯ ಎಲ್ಲರಿಗೂ ನಮಸ್ಕಾರ ನಾನು ತೇಜ ಪಿ ಕನ್ನಡ ಉಪನ್ಯಾಸಕಿ ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿಗೆ ಸಂಬಂಧಿಸಿದಂತೆ ಡಾಕ್ಟರ್ ಮುಗಳವಳ್ಳಿ ಕೇಶವ ಧರಣಿ ಅವರು ಬರೆದಿರುವ ಮಹಾತ್ಮರ ಗುರು ಈ ಗದ್ಯ ಭಾಗವನ್ನು ಕುರಿತು ಈ ದಿನ ನಾನು ಮಾತನಾಡ್ತೀನಿ ಬನ್ನಿ ಮಹಾತ್ಮರ ಗುರು ಈ ಗದ್ಯ ಭಾಗದ ಲೇಖಕರಾದಂತಹ ಡಾಕ್ಟರ್ ಮುಗಳವಳ್ಳಿ ಕೇಶವ ಧರಣಿ ಅವರ ಪರಿಚಯವನ್ನ ಮಾಡ್ಕೊಳ್ಳೋಣ ಲೇಖಕರಾದಂತಹ ಡಾಕ್ಟರ್ ಮುಗಳವಳ್ಳಿ ಕೇಶಬ ಧರಣಿಯವರ ಒಂದು ಸಣ್ಣ ಕಿರುಪರಿಚಯ ಡಾಕ್ಟರ್ ಮುಗಳವಳ್ಳಿ ಕೇಶವ ಧರಣಿ ಅವರು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಮುಗಳವಳ್ಳಿಯವರು ಇವರು ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವಂತಹ ಇವರು ಪ್ರಸ್ತುತ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ರಸ್ತೆ ಸುರಕ್ಷತೆ ಸಮಸ್ಯೆಗಳು ಮತ್ತು ಪರಿಹಾರಗಳು ಅನ್ನುವಂತಹ ಇವರು ಬರೆದಿರುವಂತಹ ಕೃತಿಗೆ ಡಿಲೀಟ್ ಪದವಿಯನ್ನು ಕೂಡ ಪಡೆದಿದ್ದಾರೆ ರಸ್ತೆ ಅಪಘಾತಗಳನ್ನು ತಪ್ಪಿಸುವುದು ಹೇಗೆ ಜನಸಾಮಾನ್ಯರಿಗೆ ಆರ್ ಟಿ ಒ ಕಚೇರಿ ಕಾನೂನು ಸಲಹೆ ರಸ್ತೆ ಸುರಕ್ಷತೆ ಮಕ್ಕಳಿಗೆ ಕಲಿಸೋಣ ರಸ್ತೆಯಲ್ಲಿ ರಕ್ತ ಚೆಲ್ಲಿದೆ ಅನ್ನುವಂತಹ ಬೀದಿ ನಾಟಕಗಳು ರಸ್ತೆ ಸುರಕ್ಷೆ ಅನ್ನುವಂತಹ ಜೀವನ ರಕ್ಷೆಯ ಹನಿ ಗಮನಗಳು ರಸ್ತೆ ಸುರಕ್ಷೆ ಜೀವನ ರಕ್ಷೆ ಅನ್ನುವಂತಹ ಹನಿ ಗಮನಗಳು ಮೂಢನಂಬಿಕೆಗಳು ಮತ್ತು ವೈಚಾರಿಕತೆ ಅಂಬೇಡ್ಕರ್ ಅಮರವಾಣಿಗಳು ಇವರ ಪ್ರಮುಖ ಕೃತಿಗಳು ರಸ್ತೆ ಸುರಕ್ಷತೆ ಸಮಸ್ಯೆಗಳು ಮತ್ತು ಪರಿಹಾರಗಳು ಅನ್ನುವಂತಹ ಕೃತಿಗೆ ಡಿಲೀಟ್ ಪದವಿಯನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ ಹಾಗೆ ರಸ್ತೆ ಅಪಘಾತಗಳನ್ನು ತಪ್ಪಿಸೋದು ಹೇಗೆ ಜನಸಾಮಾನ್ಯರಿಗೆ ಆರ್ ಟಿ ಒ ಕಚೇರಿ ಕಾನೂನು ಸಲಹೆಯನ್ನು ಕೂಡ ಅವ್ರು ಬರ್ತಿದ್ದಾರೆ ರಸ್ತೆ ಸುರಕ್ಷತೆ ಮಕ್ಕಳಿಗೆ ಕಲಿಸೋಣ ರಸ್ತೆಯಲ್ಲಿ ರಕ್ತ ಚೆಲ್ಲಿದೆ ಅನ್ನುವಂತಹ ಬೀದಿ ನಾಟಕಗಳನ್ನು ಕೂಡ ಅವರು ರಚಿಸಿದ್ದಾರೆ ಯಾರು ಡಾಕ್ಟರ್ ಮೊಗಳವಳ್ಳಿ ಕೇಶವ ಅವರು ಹಾಗೆ ರಸ್ತೆ ಸುರಕ್ಷೆ ಜೀವನ ರಕ್ಷೆ ಎನ್ನುವಂತಹ ನಿಗಮನಗಳು ಮೂಢನಂಬಿಕೆಗಳು ಮತ್ತು ವೈಚಾರಿಕತೆ ಅಂಬೇಡ್ಕರ್ ಅಮರವಾಣಿಗಳು ಅನ್ನುವಂತಹ ಕೃತಿಗಳನ್ನು ಕೂಡ ಡಾಕ್ಟರ್ ಮೊಗಳವಳ್ಳಿ ಕೇಶವ ಧರಣಿಯವರು ಬರೆದಿದ್ದಾರೆ ಇವರು ಸಾರಿಗೆ ಇಲಾಖೆಯಲ್ಲೇ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇರೋದ್ರಿಂದ ಈ ರೀತಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ರಸ್ತೆ ಸುರಕ್ಷತೆಯ ಬಗ್ಗೆ ಬೀದಿ ನಾಟಕಗಳು ಹನಿ ಗಮನಗಳನ್ನು ಕೂಡ ಇವರು ಬರೆದಿದ್ದಾರೆ ಹಾಗೆ ಮೂಢನಂಬಿಕೆ ವೈಚಾರಿಕತೆಗೆ ಸಂಬಂಧಪಟ್ಟಂತಹ ಕೃತಿಗಳನ್ನು ಕೂಡ ಇವರು ರಚಿಸಿದ್ದಾರೆ ಪ್ರಸ್ತುತ ಈ ಮಹಾತ್ಮರ ಗುರು ಅನ್ನುವಂತಹ ಒಂದು ಗದ್ಯಭಾಗದ ಆಶಯವನ್ನು ನಾವು ತಿಳ್ಕೊಳ್ಳೋದಾದರೆ ಸಾಮಾಜಿಕ ಸುಧಾರಣವಾದಿ ಚಳುವಳಿಯ ಮೊದಲ ತಲೆಮಾರಿನ ವ್ಯಕ್ತಿಗಳಲ್ಲಿ ಕುದ್ಮುಲ್ ರಂಗರಾವ್ ಅವರು ಪ್ರಮುಖರು ಸಾಮಾಜಿಕ ಸುಧಾರಣಾವಾದಿ ಚಳುವಳಿಯಲ್ಲಿ ಅದು ಮೊದಲ ತಲೆಮಾರಿನ ವ್ಯಕ್ತಿಗಳಲ್ಲಿ ಪ್ರಮುಖರಾಗಿ ನಿಂತ್ಕೊಳ್ಳೋರು ಯಾರು ಅಂತಂದರೆ ಕುದ್ಮುಲ್ ರಂಗರಾವ್ ಇವರ ಹೆಸರನ್ನು ನಾವು ಕೇಳೋದೇ ಇಲ್ಲ ಅಂಬೇಡ್ಕರ್ ಅವರ ಹೆಸರನ್ನು ನಾವು ಕೇಳ್ತೀವಿ ಆದರೆ ಅಂಬೇಡ್ಕರ್ ಅವರಿಗಿಂತ ಮೊದಲೇ ಸಾಮಾಜಿಕ ಸುಧಾರಣಾವಾದಿ ಚಳುವಳಿಯ ಒಂದು ಮೊದಲ ತಲೆಮಾರಿನಲ್ಲಿ ಕುದ್ಮಲ್ ರಂಗರಾವ್ ಅವರ ಹೆಸರು ಇದೆ ಅದನ್ನು ನಾವು ಕೇಳೋದೇ ಇಲ್ಲ ಎಲೆಮರೆ ಕಾಯಿಯಾಗಿ ಇವರು ಇದ್ದವರು ಅಂತಹ ಅದ್ಭುತವಾದಂತಹ ಕೆಲಸವನ್ನು ಮಾಡಿದವರು ಕೂಡ ಅಸ್ಪೃಶ್ಯರ ಏಳಿಗೆಗೆ ಅಪಾರವಾಗಿ ಶ್ರಮಿಸಿ ಶೋಷಿತರನ್ನು ಮುಖ್ಯವಾಹಿನಿಗೆ ತರುವ ಕೆಲಸವನ್ನು ಮಾಡಿದ ಕುದ್ಮುಲ್ ರಂಗರಾವ್ ಅಜ್ಞಾತವಾಗಿ ಉಳಿತಿದ್ದಾರೆ ಅಜ್ಞಾತ ಅಂತಂದರೆ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಹೇಳಿ ನೋಡಿ ಇಂತಹ ಕೆಲಸವನ್ನು ಮಾಡಿದವರು ಕುದ್ಮುಲ್ ರಂಗರಾವ್ ಅಂತಂದರೆ ಅಸ್ಪೃಶ್ಯರ ಏಳಿಗೆಗೆ ಅಪಾರವಾಗಿ ಶ್ರಮಿಸಿ ಅಸ್ಪೃಶ್ಯರ ಏಳಿಗೆಗೆ ಅಪಾರವಾಗಿ ಶ್ರಮಿಸಿದವರು ಯಾರು ಅಂತಂದರೆ ಅದು ಕುದ್ಮುಲ್ ರಂಗರಾವ್ ಅಂತಹ ಶೋಷಿತರನ್ನು ಮುಖ್ಯವಾಹಿನಿಗೆ ತರುವ ಕೆಲಸವನ್ನು ಬಹಳ ಹಿಂದೆನೆ ಇದು ಶೋಷಿತರನ್ನು ಮುಖ್ಯವಾಹಿನಿಗೆ ತರುವಂತಹ ಕೆಲಸವನ್ನು ಮಾಡಿದಂತಹ ಕುದ್ಮುಲ್ ರಂಗರಾವ್ ಅಜ್ಞಾತವಾಗಿಯೇ ಉಳಿದಿದ್ದಾರೆ ಅಂದರೆ ಜನಸಾಮಾನ್ಯರಲ್ಲಿ ಅವರ ಹೆಸರು ಇಲ್ಲ ಅಂತ ಎಲ್ಲರಿಗೂ ಕೂಡ ಜನಸಾಮಾನ್ಯವಾಗಿ ಅವರ ಹೆಸರು ಗೊತ್ತಿಲ್ಲ ಆದರೆ ಅಸ್ಪೃಶ್ಯರ ಏಳಿಗೆಯ ಒಂದು ಕೆಲಸದಲ್ಲಿ ಅಂಥವರನ್ನು ಶೋಷಿತರನ್ನು ಮುಖ್ಯವಾಹಿನಿಗೆ ಸಮಾಜಕ್ಕೆ ಅವರು ಅವರೂ ಕೂಡ ನಮ್ಮಂತೆಯೇ ಜೀವಿಗಳು ಅಂತ ಹೇಳಿ ಅವರನ್ನು ಮುಖ್ಯವಾಹಿನಿಗೆ ತಂದಂತಹ ಒಂದು ಕೀರ್ತಿ ಕುದ್ಮುಲ್ ರಂಗರಾವ್ ಅವರಿಗೆ ಸಲ್ಲುತ್ತದೆ ಆದರೆ ಅವರು ಬಹಳ ವರ್ಷಗಳ ಕಾಲ ಅಜ್ಞಾತವಾಗಿಯೇ ಅವರ ಹೆಸರು ಉಳಿತು ಯಾಕೆ ಅಂತಂದರೆ ಎಲ್ಲರಿಗೂ ಕೂಡ ಅವರ ಹೆಸರು ಗೊತ್ತಿಲ್ಲ ಅವರು ಮಾಡಿದಂತಹ ಮಹಾನ್ ಕಾರ್ಯಗಳು ಗೊತ್ತಿಲ್ಲ ಪ್ರತಿರೋಧಗಳು ಎದುರಾದಾಗಲೂ ಅಸ್ಪೃಶ್ಯರ ಜೊತೆಗೆ ಬೆರೆತು ಅವರ ಮನಸ್ಸು ಗೆದ್ದು ಶಿಕ್ಷಣ ಪಡೆಯುವಂತೆ ಮಾಡಿದರು ಪ್ರತಿರೋಧಗಳು ಅವರಿಗೆ ಇದ್ದಾಗಲೂ ಯಾರಿಗೆ ಕುದ್ಮುಲ್ ರಂಗರಾವ್ ಅವರಿಗೆ ಅಂದರೆ ಅದಕ್ಕೆ ಬೆಂಬಲ ಇರಲಿಲ್ಲ ಅಂತ ನಿಮಗೆ ಗೊತ್ತು ಹಿಂದಿನ ಕಾಲದಲ್ಲೆಲ್ಲ ಜಾತಿ ಪದ್ಧತಿ ಅಂತಂದರೆ ಯಾವ ರೀತಿ ಹೀನಾಯವಾದಂತಹ ಪದ್ಧತಿ ಇತ್ತು ಅಸ್ಪೃಶ್ಯನ ಯಾವ ರೀತಿ ತುಂಬ ಕೀಳಾಗಿ ಕಾಣ್ತಾ ಇದ್ರು ಅನ್ನೋದನ್ನು ಕೂಡ ನೀವು ತಿಳ್ಕೊಂಡಿರ್ತೀರಿ ಆ ರೀತಿ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಪ್ರತಿರೋಧಗಳು ಇತ್ತು ಅಂತ ಬೆಂಬಲ ಅನ್ನೋದು ಇರಲಿಲ್ಲ ವಿರೋಧಿಗಳು ಹೆಚ್ಚಾಗ್ತಾ ಇದ್ರು ಯಾಕೆ ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು ಅವರು ಯಾವಾಗಲೂ ಕೂಡ ಊರಿಂದ ಹೊರಗೆ ಇರುವಂಥವರು ಅವರು ಊರಿಂದ ಹೊರಗೇನೆ ಇರಬೇಕು ಅಸ್ಪೃಶ್ಯರು ಅಂತ ಹೇಳಿ ಅಷ್ಟು ಶೋಷಣೆಯನ್ನು ಮಾಡ್ತಾ ಇದ್ರು ಅಂತಹ ಶೋಷಣೆ ಇದ್ದಾಗಲೂ ಕೂಡ ಆ ರೀತಿ ಪ್ರತಿರೋಧ ಇದ್ದಾಗಲೂ ಕೂಡ ಆ ಪ್ರತಿರೋಧಕ್ಕೆ ಇವರು ಮಣಿಯದೆ ಎಂತಹ ಪ್ರತಿರೋಧಗಳು ಎದುರಾದರೂ ಕೂಡ ಅಸ್ಪೃಶ್ಯರ ಜೊತೆಯಲ್ಲೇ ಬೆರೆತು ಅವರ ಮನಸ್ಸನ್ನು ಗೆದ್ದು ಇದು ಬಹಳ ಮುಖ್ಯ ಅವರ ಜೊತೆಯಲ್ಲೇ ಬೆರೆತು ಅವರ ಮನಸ್ಸನ್ನು ಗೆದ್ದು ಅವರಿಗೆ ಶಿಕ್ಷಣ ಪಡೆಯುವಂತೆ ಮಾಡಿದ್ರು ಇವಾಗ ಇದೆಲ್ಲದಕ್ಕೂ ಕೂಡ ಈ ಜಾತಿ ಪದ್ಧತಿಯನ್ನು ಹೋಗ್ಲಾಡಿಸ್ಬೇಕು ಅಂತಂದರೆ ಮುಖ್ಯವಾಗಿ ಶಿಕ್ಷಣ ಅನ್ನೋದು ಬೇಕಾಗುತ್ತೆ ಎಲ್ಲಿ ಜ್ಞಾನ ಅನ್ನೋದು ಇರುತ್ತೋ ಆಗ ಅಜ್ಞಾನ ಅಥವಾ ಅಂಧಕಾರ ಅನ್ನೋದು ಹೊರಟೋಗುತ್ತೆ ಅಲ್ವಾ ಅದರಿಂದ ಅಂಥವರಿಗೆ ಯಾರು ಅಸ್ಪೃಶ್ಯರೋ ಯಾರು ಶೋಷಿತರೋ ಅಂಥವರಿಗೆ ಶಿಕ್ಷಣವನ್ನು ಪಡೆಯುವಂತೆ ಮಾಡಿದ್ರು ಅವರನ್ನು ಮ ಅವರ ಮನಸ್ಸನ್ನು ಗೆದ್ದು ಶಿಕ್ಷಣವನ್ನು ಪಡೆಯುವಂತೆ ಮಾಡಿದ್ರು ಕುದ್ಮುಲ್ ರಂಗರಾವ್ ಎಲ್ಲ ಹೆದ್ರ್ಕೋತಾಯಿದ್ರು ಅಯ್ಯೋ ನಮಗೆ ಯಾಕೆ ಶಿಕ್ಷಣ ನಾವೆಲ್ಲಿ ಓದೋಕ್ಕಾಗುತ್ತೆ ನಾವೇನಾದರೂ ಓದೋಕೆ ಮುಂದೆ ಬಂದರೆ ನಮ್ಮ ಯಜಮಾನ್ರು ಏನು ಬೈಬೋದು ಸಾಹುಕಾರರು ಏನು ಹೇಳ್ಬೋದು ಅಂತ ಹೇಳಿ ಅವರು ಹೆದ್ರಿಕೊಂಡು ಯಾವಾಗಲೂ ಕೂಡ ಬದುಕ್ತಾ ಬದುಕ್ತಾಯಿದ್ರು ಅಂಥವರಿಗೆ ಮನಸ್ಸು ಅಂಥವರ ಮನಸ್ಸಿನಲ್ಲಿ ಧೈರ್ಯವನ್ನು ತುಂಬಿಸಿ ಅವರೆಲ್ಲರೂ ಕೂಡ ಶಿಕ್ಷಿತರನ್ನಾಗಿಸಲು ಬಹಳ ಶ್ರಮವನ್ನು ಪಟ್ಟರು ಕುದ್ಮುಲ್ ರಂಗರಾವ್ ಅವರು ಆ ಮೂಲಕ ಶಿಕ್ಷಣ ಪಡೆಯುವುದರ ಮೂಲಕ ಆ ಶೋಷಿತ ವರ್ಗದವರನ್ನು ಅಸ್ಪೃಶ್ಯ ಜನಾಂಗದವರನ್ನು ಮುಖ್ಯವಾಹಿನಿಗೆ ತಂತ್ರು ಕುದ್ಮುಲ್ರ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಸೇವೆ ಗಮನಾರ್ಹ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ರಾಜಕೀಯವಾಗಿ ಅವರು ಸಲ್ಲಿಸಿದಂತಹ ಸೇವೆ ಗಮನಾರ್ಹ ಅದು ಆ ಯಾರು ಶೋಷಿತರೋ ಅಥವಾ ಯಾರು ಅಸ್ಪೃಶ್ಯರೋ ಅವರಿಗೆ ಸಾಮಾಜಿಕವಾಗಿಯೂ ಕೂಡ ನ್ಯಾಯವನ್ನು ಒದಗಿಸ್ಕೊಟ್ರು ಶೈಕ್ಷಣಿಕವಾಗಿಯೂ ಕೂಡ ನ್ಯಾಯವನ್ನು ಒದಗಿಸ್ಕೊಟ್ರು ರಾಜಕೀಯವಾಗಿಯೂ ಕೂಡ ನ್ಯಾಯವನ್ನು ಒದಗಿಸ್ಕೊಟ್ರು ಅವರಿಗೋಸ್ಕರ ಹೋರಾಟವನ್ನು ಮಾಡಿದವರು ಅಂತಂದರೆ ಕುದ್ಮುಲ್ ರಂಗರಾವ್ ಅವರು ನೆನಪಲ್ಲಿ ಇಟ್ಕೋಬೇಕು ರಂಗರಾವ್ ರವರ ಕೆಲಸಗಳಿಂದ ಮಹಾತ್ಮ ಗಾಂಧೀಜಿಯವರು ನೋಡಿ ಹರಿಜನೋದ್ಧಾರ ಅನ್ನುವಂತಹ ಕೆಲಸವನ್ನು ಮಾಡ್ತಂತಹ ನಮ್ಮ ಮಹಾತ್ಮ ಗಾಂಧೀಜಿಯವರು ಕೂಡ ಪ್ರೇರಣೆಯನ್ನು ಪಡೆದಿರೋದು ಬಹು ಮುಖ್ಯ ಯಾರಿಂದ ಕುದ್ಮುಲ್ ರಂಗರಾವರಿಂದ ಮಹಾತ್ಮ ಗಾಂಧೀಜಿಯವರು ಪ್ರೇರಣೆಯನ್ನು ಪಡೆದಿರೋದು ಬಹಳ ಮುಖ್ಯ ಅಲ್ವಾ ಇಲ್ಲಿ ಗಾಂಧೀಜಿಯವರು ಕುದ್ಮುಲ್ ರಂಗರಾವ್ ಅವ್ರನ್ನ ಏನಂತ ಕರೀತಾರೆ ಅನ್ನೋದನ್ನು ನೀವಿಲ್ಲಿ ನೋಡ್ಬೋದು ಮಹಾತ್ಮ ಗಾಂಧೀಜಿಯವರೇ ಕುದ್ಮುಲ್ ರಂಗರಾವರಿಂದ ಪ್ರೇರಣೆಯನ್ನು ಪಡಿಬೇಕು ಅಂತಂದರೆ ಕುದ್ಮುಲ್ ರಂಗರಾವ್ ಅವರು ಎಂತಹ ಕೆಲಸವನ್ನು ಮಾಡಿದ್ದಾರೆ ಎಂತಹ ಸಾಧನೆಯನ್ನು ಮಾಡಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಬೋದು ಕುದ್ಮುಲ್ ರಂಗರಾವ್ ರಾಷ್ಟ್ರೀಯ ಶಿಕ್ಷಣ ಹಾಗೂ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾಗಿರುವ ಅವರು ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿದ್ದಾರೆ ಸಹಕಾರ ಸಂಘ ಸಂಸ್ಥೆಗಳು ವಿಮುಖವಾದಾಗ ಸಮಾಜೋದ್ಧಾರ ಕಾರ್ಯಗಳನ್ನು ವ್ಯಕ್ತಿಗಳು ಕೈಗೆತ್ತಿಕೊಳ್ಳುತ್ತಾರೆ ಬಹಳ ಮುಖ್ಯ ಒಂದು ಸಹಕಾರ ಸಂಸ್ಥೆ ಸಂಘಗಳು ಅಥವಾ ಸರ್ಕಾರ ಮಾಡಬೇಕಾಗಿರುವಂತಹ ಸಮಾಜೋದ್ಧ ಕಾರ್ಯಗಳನ್ನು ವ್ಯಕ್ತಿಗಳು ಮಾಡಿದಾಗ ಅಂತಂದರೆ ಸರ್ಕಾರ ಸಂಘ ಸಂಸ್ಥೆಗಳು ಅಥವಾ ಸಹಕಾರ ಸಂಘ ಸಂಸ್ಥೆಗಳು ಮಾಡಬೇಕಾಗಿರುವಂತಹ ಸಮಾಜೋದ್ಧಾರ ಕಾರ್ಯಗಳನ್ನು ಒಬ್ಬ ವ್ಯಕ್ತಿ ಇಲ್ಲಿ ಕೈಗೊಳ್ತಾರೆ ಸಮಾಜದಿಂದ ಆಗಬೇಕು ಅಲ್ವಾ ಒಂದು ಸರ್ಕಾರದಿಂದ ಕೆಲಸ ಆಗಬೇಕು ಇಲ್ಲಾಂತಂದರೆ ಒಂದು ಸಂಘ ಸಂಸ್ಥೆಯಿಂದ ಒಂದು ಕೆಲಸ ಆಗಬೇಕು ಅಂದರೆ ಶೋಷಿತರನ್ನು ಆ ಶೋಷಣೆಯಿಂದ ಹೊರಗೆ ತರುವಂಥದ್ದು ಆ ಶೋಷಿತರ ಬಾಳಿನಲ್ಲಿ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸುವಂಥದ್ದು ಬೆಳಕನ್ನು ತೋರಿಸುವಂಥದ್ದು ಆ ಶೋಷಿತರ ಬದುಕನ್ನು ಉದ್ಧಾರ ಮಾಡುವಂತಹ ಕೆಲಸ ಅಥವಾ ಅಸ್ಪೃಶ್ಯರ ಬದುಕನ್ನು ಉದ್ಧಾರ ಮಾಡುವಂತಹ ಕೆಲಸವನ್ನು ಒಂದು ಸರ್ಕಾರ ಸಂಘ ಸಂಸ್ಥೆಗಳು ಮಾಡಬೇಕು ಅವು ಮಾಡದೇ ಇದ್ದಾಗ ವಿಮುಖವಾದಾಗ ಅಂತಹ ಕೆಲಸವನ್ನು ವ್ಯಕ್ತಿಗಳು ಕೈಗೆತ್ತಿಕೊಳ್ಳುತ್ತಾರೆ ಹಲವಾರು ಎಡರು ತೊಡರುಗಳು ಕಾಡಿದರು ಹಿಮ್ಮೆಟ್ಟದೆ ತಮ್ಮ ಕಾರ್ಯವನ್ನು ಮುಂದುವರಿಸುತ್ತಾರೆ ಹಲವಾರು ಎಡರು ತೊಡಗಳು ಹಲವಾರು ಎಡರು ತೊಡರು ಅಂತಂದರೆ ಏನೇ ತೊಂದರೆಗಳು ತೊಡಕುಗಳು ಬಂದರೂ ಕೂಡ ಅದರಿಂದ ಹಿಂಚರಿಯದೆ ಆ ಕಾರ್ಯವನ್ನು ಮುಂದುವರಿಸ್ತಾರೆ ಅಂತಹ ಮಹತ್ ಕಾರ್ಯವನ್ನು ಮಾಡಿದವರು ಅಂತಂದರೆ ಖುದ್ಮುಲ್ ರಂಗರಾವ್ ಅವರು ಸಮಾಜದ ವಿರೋಧಗಳನ್ನು ಲೆಕ್ಕಿಸದೆ ನಿಸ್ವಾರ್ಥ ಸೇವೆಯಲ್ಲಿ ಮುಳುಗಿರುತ್ತಾರೆ ಇದು ಬಹಳ ಮುಖ್ಯ ಏನು ಸಮಾಜದ ವಿರೋಧಗಳನ್ನು ಲೆಕ್ಕಿಸದೆ ನಿಸ್ವಾರ್ಥ ಸೇವೆಯಲ್ಲಿ ಮುಳುಗಿರುತ್ತಾರೆ ಅವರು ಸಮಾಜದಲ್ಲಿ ಏನೇ ಒಂದು ವಿರೋಧಗಳು ಉಂಟಾದರೂ ಕೂಡ ಅದನ್ನು ಲೆಕ್ಕಿಸದೆ ಅದಕ್ಕೆ ಮನಸ್ಸು ಕೊಡದೆ ನಿಸ್ವಾರ್ಥವಾದಂತಹ ಸೇವೆಯನ್ನು ಮಾಡ್ತಾಯಿರ್ತಾರೆ ಇರ್ತಾರೆ ಇಲ್ಲಿ ಸ್ವಾರ್ಥ ಸೇವೆಯಲ್ಲ ತನಗೇನಾದರೂ ಲಾಭ ಇದೆಯಾ ಇದರಿಂದ ಅಂತ ಹೇಳಿ ಅಂತಹ ಸೇವೆಯನ್ನು ಮಾಡೋದಲ್ಲ ನಿಸ್ವಾರ್ಥವಾದಂತಹ ಸೇವೆಯನ್ನು ಮಾಡುವಂಥದ್ದು ಅಂಥದ್ರಲ್ಲಿ ಮಹಾತ್ಮರು ಕೆಲವೇ ಕೆಲವು ಮಹಾತ್ಮರು ಮಾತ್ರ ಅಂತಹ ಸೇವೆಯನ್ನು ಮಾಡೋಕೆ ಸಾಧ್ಯ ಅಂಥವರನ್ನು ಮಾತ್ರ ನಾವು ಅಂದರೆ ಸ್ವಾರ್ಥರಹಿತವಾಗಿ ನಿಸ್ವಾರ್ಥ ಸೇವೆಯನ್ನು ಯಾರು ಮಾಡ್ತಾರೋ ಅವರನ್ನು ನಾವು ಮಹಾತ್ಮರು ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ನೋಡಿ ಇಡೀ ಬದುಕನ್ನು ಇಡೀ ಬದುಕನ್ನು ಇತರರ ಉದ್ಧಾರಕ್ಕಾಗಿ ಮೀಸಲಿಡುವವರೇ ಮಹಾತ್ಮ ಎನಿಸಿಕೊಳ್ಳುತ್ತಾರೆ ಅಲ್ವಾ ತಮ್ಮ ಇಡೀ ಬದುಕನ್ನು ಇತರರ ಉದ್ಧಾರಕ್ಕಾಗಿ ಯಾರು ಮೀಸಲಾಗಿ ಇಡ್ತಾರೋ ಅವರನ್ನು ನಾವು ಮಹಾತ್ಮರು ಅಂತ ಹೇಳಿ ಕರಿತೀವಿ ಅವರೇ ಮಹಾತ್ಮರು ಅಂತ ಹೇಳಿ ಎನಿಸ್ಕೊಳ್ತಾರೆ ಯಾವಾಗ ಮಹಾತ್ಮರು ಅಂತ ಹೇಳಿ ಎನಿಸ್ಕೋತಾರೆ ತಮ್ಮ ಇಡೀ ಬದುಕನ್ನು ಸ್ವಾರ್ಥರಹಿತವಾಗಿ ಸಮಾಜದ ಸೇವೆಯಲ್ಲಿ ಅಥವಾ ಇತರರ ಉದ್ಧಾರಕ್ಕಾಗಿ ಯಾರು ತಮ್ಮ ಬದುಕನ್ನು ಮೀಸಲಾಗಿ ಇಡ್ತಾರೋ ಅವರನ್ನು ಮಹಾತ್ಮರು ಅಂತ ಹೇಳಿ ನಾವು ಕರಿತೀವಿ ಅಲ್ವಾ ನಮ್ಮ ಸ್ವಾರ್ಥರಹಿತವಾಗಿ ಅವರು ಕೆಲಸವನ್ನು ಮಾಡೋದು ತಮಗೇನಾದರೂ ಲಾಭ ಇದೆಯಾ ಇದರಿಂದ ಏನಾದರೂ ಹಣಕಾಸು ಏನಾದರೂ ಸಿಗುತ್ತಾ ಅಥವಾ ಇದರಿಂದ ಮತ್ತೆ ಏನಾದರೂ ಲಾಭ ಸಿಗುತ್ತಾ ಅಂತ ಹೇಳಿ ಸೇವೆಯನ್ನು ಮಾಡೋದಲ್ಲ ನಿಸ್ವಾರ್ಥ ಸೇವೆ ತಮ್ಮ ಇಡೀ ಬದುಕನ್ನು ಬೇರೆಯವರ ಉದ್ಧಾರಕ್ಕಾಗಿ ಮೀಸಲಾಗಿ ಇಡುವವರನ್ನು ಮಹಾತ್ಮರು ಅಂತ ಹೇಳಿ ಕರಿತೀವಿ ಅಂತಹ ಒಬ್ಬ ಮಹಾತ್ಮ ಅಂತಂದರೆ ಇಲ್ಲಿ ಕುದ್ಮುಲ್ ರಂಗರಾವ್ ಅವರು ಅಂತಹ ಒಬ್ಬ ಮಹಾತ್ಮ ವ್ಯಕ್ತಿ ಅಂತ ಹೇಳಿ ಅನ್ನಿಸ್ಕೊಳ್ಳೋದು ತಮ್ಮ ಬದುಕನ್ನು ಅಂತಂದರೆ ಇಡೀ ಬದುಕನ್ನು ಬೇರೆಯವರ ಇತರರ ಉದ್ಧಾರಕ್ಕಾಗಿ ಮೀಸಲಾಗಿ ಇಟ್ಟವರು ಅಂತಂದರೆ ಅದು ಕುದ್ಮುಲ್ ರಂಗರಾವ್ ಎಲ್ಲೂ ಕೂಡ ಅವರಿಗೆ ಸ್ವಾರ್ಥ ಅನ್ನೋದು ಇರಲಿಲ್ಲ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದ್ರು ಸಮಾಜದಲ್ಲಿ ಎಂತಹ ಎಡರು ತೊಡರುಗಳು ಬಂದರೂ ಎಷ್ಟೆಲ್ಲ ತೊಂದರೆಯನ್ನು ಕೊಟ್ಟರು ಕೂಡ ಆ ಒಂದು ಕಾರ್ಯದಿಂದ ಅವರು ಹಿಮ್ಮುಖರಾಗದೆ ಆ ಕಾರ್ಯದಲ್ಲಿ ವಿಜಯವನ್ನು ಪಡೆದರು ಜನರಿಗೆ ನೊಂದಂತಹ ಜನರಿಗೆ ಶೋಷಣೆಗೆ ಒಳಗಾದಂತಹ ಜನರಿಗೆ ಅಸ್ಪೃಶ್ಯರ ಬದುಕಿಗೆ ಒಂದು ಬೆಳಕಾಗಿ ಅವರು ಕೆಲಸವನ್ನು ಮಾಡಿದ್ರು ಅಂತಹ ಮಹಾತ್ಮರು ಅಂತಂದರೆ ಅದು ಕುದ್ಮುಲ್ ರಂಗರಾವ್ ಅವರು ನೋಡಿ ಹಾಗಾದರೆ ಪಾಠವನ್ನು ನಾವು ತಿಳ್ಕೊತಾ ಹೋಗೋಣ ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತೀಯತೆ ಅಸ್ಪೃಶ್ಯತೆ ಮೊದಲಾದವುಗಳು ಅನಿಷ್ಟ ಪಿಡುಗುಗಳು ಅಲ್ವಾ ಭಾರತದ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತೀಯತೆ ಅನ್ನೋದು ಅಸ್ಪೃಶ್ಯತೆ ಅನ್ನೋದು ಇದು ಅನಿಷ್ಟ ಪಿಡುಗು ಇವತ್ತಿಗೂ ಕೂಡ ಅಲ್ಪ ಸ್ವಲ್ಪ ಕಾಡ್ತಾನೆ ಇರುವಂತಹ ಒಂದು ಪಿಡುಗೆಯಲ್ಲಿ ಜಾತೀಯತೆ ಮತ್ತು ಅಸ್ಪೃಶ್ಯತೆ ಅನ್ನೋದು ಇದೆ ಈಗಲೂ ಕೂಡ ಕಾಡ್ತಾನೆ ಇದೆ ಅದಕ್ಕೆ ಹೇಳೋದು ಯಾರು ಶಿಕ್ಷಣವನ್ನು ಪೂರ್ಣ ಪ್ರಮಾಣದಲ್ಲಿ ಪಡ್ಕೊಂಡಿರ್ತಾರೋ ಶಿಕ್ಷಣವನ್ನು ಪಡ್ಕೊಂಡಾಗ ವಿಶಾಲವಾದಂತಹ ಮನೋಭಾವ ಅನ್ನೋದು ಬೆಳೆಯುತ್ತೆ ಆ ವಿಶಾಲವಾದಂತಹ ಮನೋಭಾವ ಬೆಳೆದಾಗ ಈ ರೀತಿಯ ಜಾತೀಯತೆ ಆಗಲಿ ಅಥವಾ ಅಸ್ಪೃಶ್ಯತೆ ಆಗಲಿ ಇಂತಹ ಪಿಡುಗುಗಳು ಮುಂದುವರಿಯೋಕ್ಕೆ ಸಾಧ್ಯ ಆಗಲ್ಲ ನೋಡಿ ಆಗಿನ ಕಾಲದಲ್ಲೇ ಬಸವಣ್ಣವರ ಕಾಲದಲ್ಲೇ ಈ ಜಾತೀಯತೆ ಅಸ್ಪೃಶ್ಯತೆಗಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದವು ಹನ್ನೆರಡನೇ ಶತಮಾನದಲ್ಲಿ ಈಗಲೂ ಕೂಡ ಅದು ಮುಂದುವರಿತಾ ಇದೆ ಅಂತಂದರೆ ಜನರು ಇನ್ನೂ ಕೂಡ ಅದನ್ನು ಮುಂದುವರಿಸ್ತಾ ಇದ್ದಾರೆ ಅಂತಂದರೆ ಇನ್ನೂ ಕೂಡ ಸಂಪೂರ್ಣವಾದಂತಹ ಉತ್ತಮವಾದಂತಹ ಶಿಕ್ಷಣವನ್ನು ನಾವು ಪಡ್ಕೊಂಡಿಲ್ಲ ಅಂತ ಅರ್ಥ ಎಲ್ಲಿ ಉತ್ತಮವಾದಂತಹ ಶಿಕ್ಷಣವನ್ನು ನಾವು ಪಡ್ಕೊಂಡಿರ್ತೀವೋ ಎಲ್ಲಿ ನಾವು ಜ್ಞಾನಗಳಾಗಿ ಇರ್ತೀವೋ ಆ ರೀತಿ ಜ್ಞಾನಿಗಳಾಗೋದ್ರ ಮೂಲಕ ನಾವು ಈ ರೀತಿ ಜಾತೀಯತೆಯನ್ನು ಅಥವಾ ಅಸ್ಪೃಶ್ಯತೆಯನ್ನು ಇಂತಹ ಪಿಡುಗುಗಳನ್ನು ನಾವು ಬಿಟ್ಬಿಡ್ತೀವಿ ಮುಂದುವರೆಸ್ಕೊಂಡು ಹೋಗಲ್ಲ ಅಲ್ವಾ ಇದೆಲ್ಲವೂ ಕೂಡ ಅನಿಷ್ಟ ಪಿಡುಗುಗಳು ಒಂಥರ ನಮ್ಮ ದೇಶಕ್ಕಿರುವಂತಹ ಕಂಟಕಗಳು ಅಂತಲೇ ಹೇಳ್ಬೋದು ಅದು ಈ ಭಾರತದ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿರುವಂತಹ ಒಂದು ಅನಿಷ್ಟ ಪಿಡುಗು ಜಾತೀಯತೆಯ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಮೆಟ್ಟಿ ನಿಲ್ಲಲು ದಕ್ಷಿಣ ಭಾರತದಲ್ಲಿ ಆರಂಭವಾದ ಸಾಮಾಜಿಕ ಸುಧಾರಣಾವಾದಿ ಚಳುವಳಿಯ ನಾಯಕತ್ವವನ್ನು ಜ್ಯೋತಿ ಬಾಪುಲೆ ಶಾಹು ಮಹಾರಾಜ್ ನಾರಾಯಣ ಗುರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಾತ್ಮ ಗಾಂಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲಾದವರು ವಹಿಸಿದ್ದರು ಜಾತೀಯತೆಯ ದಬ್ಬಾಳಿಕೆ ದೌರ್ಜನ್ಯಗಳನ್ನು ಈ ಜಾತೀಯತೆ ಅದರ ದಬ್ಬಾಳಿಕೆ ಇದರ ದೌರ್ಜನ್ಯಗಳನ್ನು ಹೋಗಲಾಡಿಸಲು ದಕ್ಷಿಣ ಭಾರತದಲ್ಲಿ ಆರಂಭವಾದಂತಹ ಒಂದು ಸಾಮಾಜಿಕ ಸುಧಾರಣಾ ಚಳುವಳಿಯ ನಾಯಕತ್ವವನ್ನು ಯಾರೆಲ್ಲ ವಹಿಸಿದ್ರು ಅಂತಂದರೆ ಎಂತಹ ಸುಧಾರಕರು ಇಲ್ಲಿದ್ದರು ಹೋದವರು ಅಂತಂದರೆ ಜ್ಯೋತಿ ಬಾಪುಲೆ ಆಗಿರ್ಬೋದು ಶಾಹು ಮಹಾರಾಜವರು ಆಗಿರ್ಬೋದು ಗುರು ಕೇರಳದಲ್ಲಿರುವಂಥ ನಾರಾಯಣ ಗುರು ನಾಲ್ವಡಿ ಕೃಷ್ಣರಾಜ ಅವರು ಮಹಾತ್ಮ ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರೆಲ್ಲರೂ ಕೂಡ ಈ ಸಾಮಾಜಿಕ ಸುಧಾರಣಾ ಚಳುವಳಿಯ ನಾಯಕತ್ವವನ್ನು ವಹಿಸ್ಕೊಂಡ್ರು ಯಾಕಾಗಿ ಜಾತೀಯತೆಯ ದಬ್ಬಾಳಿಕೆಯನ್ನು ಇಲ್ಲವಾಗಿಸಲು ಅವರ ದೌರ್ಜನ್ಯವನ್ನು ಮೆಟ್ಟಿ ನಿಲ್ಲಲು ಇಂತಹ ಸಮಾಜ ಸುಧಾರಣಾ ಚಳುವಳಿಯ ನಾಯಕತ್ವವನ್ನು ವಹಿಸಿರುವಂತಹ ನಾಯಕರು ಕೂಡ ಬಂದು ಹೋದರು ವಹಿಸ್ಕೊಂಡಿದ್ರು ಅಂದರೆ ಅವರು ಅನೇಕ ಕೆಲಸವನ್ನು ಮಾಡಿದ್ರು ಅಲ್ವಾ ಸಾಮಾಜಿಕ ಸುಧಾರಣೆಯನ್ನು ತಂದರು ಆದರೂ ಕೂಡ ಇಂತಹ ಅನಿಷ್ಟ ಪಿಡುಗುಗಳು ಜಾತೀಯತೆ ಅಥವಾ ಅಸ್ಪೃಶ್ಯತೆ ಅನ್ನುವಂತಹ ಅನಿಷ್ಟ ಪಿಡುಗುಗಳು ಸಂಪೂರ್ಣವಾಗಿ ಇಲ್ಲವಾಗಿದೆಯಾ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿಕೊಂಡಾಗ ಇಲ್ಲ ಅಲ್ಲಿ ಕೆಲವು ನಾವು ನೋಡ್ತಾನೆ ಇರ್ತೀವಿ ಪತ್ರಿಕೆಗಳಲ್ಲಿ ಅದನ್ನು ಕಾಣ್ತಾನೆ ಇರ್ತೀವಿ ಈ ರೀತಿ ಪಿಡುಗುಗಳು ಅಸ್ಪೃಶ್ಯತೆ ಅನ್ನೋದು ಅಥವಾ ಜಾತೀಯತೆ ಅನ್ನೋದು ಅಲ್ಲಲ್ಲಿ ಅದರ ಬೆಂಕಿ ಕಿಡಿಗಳು ಇರುವಂಥದ್ದು ನಾವು ಈಗಲೂ ಕೂಡ ಕಾಣ್ತೀವಿ ಸಂಪೂರ್ಣವಾಗಿ ಅದನ್ನು ಮಟ್ಟ ಹಾಕೋಕ್ಕೆ ಆಗಿಲ್ಲ ಇಷ್ಟೆಲ್ಲ ಸಮಾಜ ಸುಧಾರಕರು ಬಂದರೂ ಕೂಡ ಜ್ಯೋತಿ ಬಾಪುಲೆ ಶಾಹು ಮಹಾರಾಜ್ ನಾರಾಯಣಗುರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮಹಾತ್ಮ ಗಾಂಧೀಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರೂ ಕೂಡ ಸಮಾಜ ಸುಧಾರಕರು ಬಂದರೂ ಕೂಡ ಸಾಮಾಜಿಕ ಸುಧಾರಣಾ ಚಳವಳಿಯ ನಾಯಕತ್ವವನ್ನು ವಹಿಸ್ಕೊಂಡಿರುವಂಥ ಇವರೆಲ್ಲರೂ ಕೂಡ ಕೆಲಸವನ್ನು ಮಾಡಿದ್ರು ಅದಕ್ಕಾಗಿ ಹೋರಾಟವನ್ನು ಮಾಡಿದ್ರು ಕೂಡ ಇವತ್ತಿಗೂ ಕೂಡ ಅಲ್ಲಿ ಕೆಲವು ಅಲ್ಲಿ ಇಲ್ಲಿ ಕೆಲವು ಈ ರೀತಿಯ ಅನುಷ್ಠ ಪಿಡುಗಗಳನ್ನು ನಾವು ಕೇಳ್ತಾನೆ ಇರ್ತೀವಿ ಜಾತೀಯತೆ ಮತ್ತು ಅಸ್ಪೃಶ್ಯತೆ ಅನ್ನುವಂಥದ್ದು ಹಾಗೆ ಈ ನಾಯಕರಂತೆ ಅಂತಂದರೆ ಈಗಾಗಲೇ ಈಗಾಗಲೇ ನಾವು ನೋಡಿದ್ವಲ್ಲ ಜ್ಯೋತಿ ಬಾಪುಲೆ ಶಾಹು ಮಹಾರಾಜ್ ನಾರಾಯಣಗುರು ಕೃಷ್ಣರಾಜ ಒಡೆಯರ್ ಮಹಾತ್ಮ ಗಾಂಧೀಜಿ ಬಾಬಾ ಸಾಹೇಬ್ ಈ ನಾಯಕರಂತೆ ಇವರಂತೆ ಸ್ಫೂರ್ತಿ ಪ್ರೇರಣೆ ನೀಡಿ ಮಾರ್ಗದರ್ಶಕರಾದವರು ದಕ್ಷಿಣ ಕನ್ನಡ ಜಿಲ್ಲೆಯ ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪ ಹಚ್ಚಿದ ಹುದ್ಮುಲ್ ರಂಗರಾವ್ ಬಹಳ ಮುಖ್ಯ ಹೀಗೆ ಅವರಂತೆ ಸಮಾಜ ಸುಧಾಕರ ಯಾರಲ್ಲ ಆ ಸಾಮಾಜಿಕ ಸುಧಾರಣಾ ಚಳುವಳಿಯ ನಾಯಕತ್ವವನ್ನು ಹೊಂದಿರೋರು ಯಾರಲ್ಲ ಅಂತ ಹೇಳಿ ಹೇಳಿದೆ ಆ ನಾಯಕರಂತೆ ದಕ್ಷಿಣ ಭಾರತದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಫೂರ್ತಿ ಪ್ರೇರಣೆ ನೀಡಿ ಮಾರ್ಗದರ್ಶಕರಾದವರು ಯಾರು ದಕ್ಷಿಣ ಕನ್ನಡ ಜಿಲ್ಲೆಯ ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪವನ್ನು ಹಚ್ಚಿದಂಥವರು ಅಂತಂದರೆ ಅವರು ಕುದ್ಮುಲ್ ರಂಗರಾವ್ ನೈತಿಕ ಧೈರ್ಯದ ನಂದಾದೀಪವನ್ನು ಹಚ್ಚಿದಂಥವರು ಯಾರು ದಕ್ಷಿಣ ಕನ್ನಡ ಜಿಲ್ಲೆಯ ಶೋಷಿತರ ಬಾಳಿನಲ್ಲಿ ಶೋಷಿತ ಜನಾಂಗದವರ ಬಾಳಿನಲ್ಲಿ ನೈತಿಕ ಧೈರ್ಯದ ನಂದಾದೀಪವನ್ನು ಹಚ್ಚಿದವರು ಅಂತಂದರೆ ಅದು ಕುದ್ಮುಲ್ ರಂಗರಾವ್ ಎಲ್ಲಿ ಅವರು ಕೆಲಸವನ್ನು ಮಾಡಿದ್ದು ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದಿಗೆ ನೂರು ವರ್ಷಗಳ ಹಿಂದೆಯೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಸ್ಪೃಶ್ಯರಲ್ಲಿ ಅರಿವು ಮೂಡಿಸಿ ಅರಿವು ಅಂತಂದರೆ ಜ್ಞಾನ ತಿಳಿವಳಿಕೆ ಅಂತ ಹೇಳಿ ಮಕ್ಕಳಿಗಾಗಿ ಜಿಲ್ಲೆಯಲ್ಲಿ ಹತ್ತಾರು ಕಡೆ ಶಾಲೆಯನ್ನು ತೆರೆದು ವಿದ್ಯಾರ್ಥಿ ನಿಲಯಗಳನ್ನು ನಿರ್ಮಿಸಿ ಶಿಕ್ಷಣ ನೀಡುವ ವ್ಯವಸ್ಥೆ ಕಲ್ಪಿಸಿದರು ಯಾರು ಕುದ್ಮುಲ್ ರಂಗರಾವ್ ನಾನು ಅದಕ್ಕೆ ಮೊದಲು ನಿಮಗೆ ಹೇಳಿದೆ ಆಶಯವನ್ನು ಮಾತಾಡ್ತಾನೆ ಒಂದು ಸರ್ಕಾರ ಮಾಡಬೇಕಾಗಿರುವಂತಹ ಕೆಲಸವನ್ನು ಒಂದು ಸಂಘ ಸಂಸ್ಥೆಗಳು ಮಾಡಬೇಕಾಗಿರುವಂತಹ ಕೆಲಸವನ್ನು ಏಕ ವ್ಯಕ್ತಿ ಮಾಡಿದ್ರು ಅದು ಯಾರ ಆ ಏಕ ವ್ಯಕ್ತಿ ಅಂತಂದರೆ ಕುದ್ಮುಲ್ ರಂಗರಾವ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ನಿನ್ನೆ ಇವತ್ತು ನಿನ್ನೆ ನಡೆದಂತಹ ಕೆಲಸ ಅಲ್ಲ ಇವತ್ತಿಗೆ ಸರಿಸುಮಾರು ನೂರು ವರ್ಷಗಳ ಹಿಂದೆ ನಡೆದಂತಹ ಕೆಲಸ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಸ್ಪೃಶ್ಯರಲ್ಲಿ ಅರಿವನ್ನು ಮೂಡಿಸಿ ಅಸ್ಪೃಶ್ಯರನ್ನು ಹೇಗೆ ನೋಡ್ಕೋತಾಯಿದ್ರು ಅವ್ರನ್ನ ಯಾವ ರೀತಿ ದೂರ ಕೂರಿಸ್ತಾಯಿದ್ರು ಅವರಿಗೆ ವಿದ್ಯೆಗೆ ಅವಕಾಶವೇ ಇರಲಿಲ್ಲ ವಿದ್ಯೆಗೆ ಹೋಗಲಿ ಮಾತನಾಡುವಂತಹ ಹಕ್ಕು ಕೂಡ ಅವರಿಗೆ ಇರಲಿಲ್ಲ ಅಂತಹ ಅಸ್ಪೃಶ್ಯರಲ್ಲಿ ಅರಿವನ್ನು ಮೂಡಿಸಿ ಆ ಅಸ್ಪೃಶ್ಯರಲ್ಲಿ ಇರುವಂತಹ ಮಕ್ಕಳಿಗೋಸ್ಕರ ಅಂದರೆ ಅಸ್ಪೃಶ್ಯ ಮಕ್ಕಳಿಗೋಸ್ಕರ ಜಿಲ್ಲೆಯಲ್ಲಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹತ್ತಾರು ಕಡೆ ಶಾಲೆಗಳನ್ನು ತೆರೆದರು ಶಾಲೆಗಳಿಗೂ ಕೂಡ ಅಸ್ಪೃಶ್ಯ ಮಕ್ಕಳನ್ನು ಸೇರಿಸ್ಕೋತಾ ಇರಲಿಲ್ಲ ಕೂರಿಸ್ಕೋತಾ ಇರಲಿಲ್ಲ ಅಲ್ವಾ ನೀವು ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡಿದ್ದೀರಿ ಅವ್ರಿಗೆ ಆ ಶಾಲೆಯಲ್ಲಿ ಯಾವ ರೀತಿ ಓದಿಸ್ತಾ ಇದ್ದರು ಹೇಗೆ ಇದ್ದರು ಹೇಗೆ ಅವರನ್ನು ದೂರ ಇಡ್ತಾಯಿದ್ರು ಎಂತಹ ಶಿಕ್ಷಣ ನೀತಿ ಅವರಿಗೆ ಪ್ರತ್ಯೇಕವಾಗಿತ್ತು ಇದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಆ ರೀತಿ ಅಂತಹ ಮಕ್ಕಳಿಗಾಗಿ ಅಂತಹ ಅಸ್ಪೃಶ್ಯ ಮಕ್ಕಳಿಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹತ್ತಾರು ಕಡೆ ಶಾಲೆಗಳನ್ನು ತೆರೆದ್ರು ಅದರ ಜೊತೆಯಲ್ಲಿ ವಿದ್ಯಾರ್ಥಿ ನಿಲಯಗಳನ್ನು ಕೂಡ ನಿರ್ಮಿಸಿದ್ರು ಇವತ್ತಿಗೆ ಸರಿಸುಮಾರು ನೂರು ನೂರೈವತ್ತು ವರ್ಷಗಳ ಹಿಂದೆ ಇದು ಮಾತಾಡ್ತಾ ಇರೋದು ವಿದ್ಯಾರ್ಥಿ ನಿಲಯಗಳನ್ನು ಕೂಡ ಆ ಮಕ್ಕಳಿಗೆ ನಿರ್ಮಿಸಿ ಶಿಕ್ಷಣ ನೀಡುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದರು ಯಾರಿಗೆ ಅಂತಂದರೆ ಅಸ್ಪೃಶ್ಯ ಮಕ್ಕಳಿಗೆ ಶಿಕ್ಷಣ ನೀಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದರು ಅದು ಕುದ್ಮುಲ್ ರಂಗರಾವ್ ಅವರು ಹಾಗೆ ವಿಧವೆಯರು ಮತ್ತು ದೇವದಾಸಿಯರ ಕಲ್ಯಾಣಕ್ಕಾಗಿ ಆಶ್ರಮಗಳನ್ನು ನಿರ್ಮಿಸಿ ನೋಡಿ ವಿಧವೆಯರು ಮತ್ತು ದೇವದಾಸಿಯರ ಕಲ್ಯಾಣಕ್ಕಾಗಿ ಸಲ ಅವರೇನಾದರೂ ವಿಧವೆಯರಾಗ್ಬಿಟ್ರೆ ಮತ್ತೆ ಮರು ವಿಧ ವಿವಾಹವನ್ನು ಆಗೋಕ್ಕೆ ಅವಕಾಶ ಇರಲಿಲ್ಲ ಇತ್ತೀಚೆಗೆಲ್ಲವೂ ಕೂಡ ಬದಲಾವಣೆ ಆಗಿದೆ ಹಾಗೆ ಆಗಿದ್ದಂತಹ ಇನ್ನೊಂದು ಪದ್ಧತಿ ದೇವದಾಸಿಯ ಪದ್ಧತಿ ಬಹಳ ಹೀನಾಯವಾದಂತಹ ಒಂದು ಪದ್ಧತಿ ಅಂತಹ ದೇವದಾಸಿಯರು ಮತ್ತು ವಿಧವೆಯರಿಗೋಸ್ಕರ ಅವರ ಕಲ್ಯಾಣಕ್ಕಾಗಿಯೇ ಆಶ್ರಮಗಳನ್ನು ನಿರ್ಮಾಣ ಮಾಡಿದ್ರು ವಿಧವೆಯರು ಮತ್ತು ದೇವದಾಸಿಯರ ಕಲ್ಯಾಣಕ್ಕಾಗಿ ಆಶ್ರಮಗಳನ್ನು ನಿರ್ಮಾಣ ಮಾಡಿದ್ರು ಆಮೇಲೆ ಶ್ರೀಮಂತರಿಂದ ನೂರಾರು ಎಕರೆ ಜಮೀನನ್ನು ಕ್ರಯಕ್ಕೆ ಕೊಂಡುಕೊಂಡು ಅದರಲ್ಲಿ ದಲಿತರ ಕೃಷಿ ಮತ್ತು ವಸತಿ ನಿವೇಶನಗಳನ್ನು ಉಚಿತವಾಗಿ ಹಂಚಿ ದಲಿತರ ಆಶಾಕಿರಣವಾಗಿ ಸಂಪ್ರದಾಯ ಶರಣರಿಗೆ ಸಿಡಿಲಾಗಿ ಹೋರಾಡಿದವರು ನೋಡಿ ಅವರಿಂದ ಶ್ರೀಮಂತರಿಂದ ನೂರಾರು ಎಕರೆ ಜಮೀನನ್ನು ಕ್ರಯಕ್ಕೆ ಕೊಂಡ್ಕೊಂಡ್ರು ಆಮೇಲೆ ಅದನ್ನು ದಲಿತರ ಕೃಷಿಗೆ ಮತ್ತು ಅವರ ವಸತಿ ನಿವೇಶನಗಳನ್ನು ಉಚಿತವಾಗಿ ಅವರಿಗೆ ಹಂಚಿದರು ಯಾರಿಗೆ ದಲಿತರಿಗೆ ಅಲ್ವಾ ಸರ್ಕಾರ ಮಾಡ್ತಾ ಇರುವಂತಹ ಕೆಲಸವನ್ನು ಒಬ್ಬ ವ್ಯಕ್ತಿ ಇಲ್ಲಿ ಮಾಡೋದು ಕೃಷಿಗೆ ಬೇಕಾದಂತಹದ್ದು ಕೃಷಿಗೆ ಭೂಮಿ ಅನ್ನೋದೇ ದಲಿತರಿಗೆ ಅಥವಾ ಅಸ್ಪೃಶ್ಯರಿಗೆ ಇರಲಿಲ್ಲ ವಸತಿನೂ ಕೂಡ ಅವರಿಗೆ ಇರಲಿಲ್ಲ ವಸತಿ ಮತ್ತು ನಿವೇಶನಗಳನ್ನು ಉಚಿತವಾಗಿ ಅವರು ಹಂಚಿದರು ಆ ರೀತಿ ದಲಿತರ ಆಶಾಕಿರಣವಾಗಿ ಸಂಪ್ರದಾಯ ಶರಣರಿಗೆ ಸಿಡಿಲಾಗಿ ಹೋರಾಟವನ್ನು ಮಾಡಿದವರು ಅಂತಂದರೆ ಅದು ಕುದ್ಮುಲ್ ರಂಗರಾವ್ ಅವರು ಆಗಿನ ದಕ್ಷಿಣ ಕನ್ನಡ ಜಿಲ್ಲೆಯೊಂದಿಗೆ ಒಂದಾಗಿದ್ದ ಕಾಸರಗೋಡಿನ ಕುದ್ಮುಲ್ ಎಂಬ ಚಿಕ್ಕ ಗ್ರಾಮದಲ್ಲಿ ಈಗ ಕಾಸರಗೋಡು ಕರ್ನಾಟಕದಲ್ಲಿ ಇಲ್ಲ ಕಾಸರಗೋಡು ಕೇರಳಕ್ಕೆ ಹೊರಟೋಗಿದೆ ಅಲ್ವಾ ಅದು ಈಗ ಕೇರಳಕ್ಕೆ ಸಂಬಂಧಪಟ್ಟಿದ್ದು ಕರ್ನಾಟಕದಲ್ಲಿ ಇಲ್ಲ ಆದರೆ ಹಾಗೇ ಆಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಸರಗೋಡು ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಿತ್ತು ನೋಡಿ ಆಗಿನ ದಕ್ಷಿಣ ಕನ್ನಡ ಜಿಲ್ಲೆಯೊಂದಿಗೆ ಒಂದಾಗಿದ್ದಂತಹ ಕಾಸರಗೋಡಿನ ಕುದ್ಮುಲ್ ಅನ್ನುವಂತಹ ಒಂದು ಚಿಕ್ಕ ಗ್ರಾಮದಲ್ಲಿ ಪ್ರತಿಷ್ಠಿತ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಸಾವಿರದ ಎಂಟುನೂರ ಐವತ್ತ ಒಂಬತ್ತು ಜೂನ್ ಇಪ್ಪತ್ತ ಒಂಬತ್ತರಂದು ದೇವಪ್ಪಯ್ಯ ಮತ್ತು ಶ್ರೀಮತಿ ಗೌರಿ ದಂಪತಿಗಳ ಮಗನಾಗಿ ರಂಗರಾವ್ ಅವರು ಜನಿಸಿದರು ರಂಗರಾವ್ ಅವರು ಎಲ್ಲಿ ಜನಿಸಿದ್ರು ಅಂತಂದರೆ ಆಗಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದಾಗಿದ್ದಂತಹ ಕಾಸರಗೋಡ್ನಲ್ಲಿರುವಂತಹ ಕುದ್ಮುಲ್ ಅನ್ನುವಂತಹ ಒಂದು ಸಣ್ಣ ಗ್ರಾಮದಲ್ಲಿ ಪ್ರತಿಷ್ಠಿತ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಸಾವಿರದ ಎಂಟುನೂರ ಐವತ್ತ ಒಂಬತ್ತು ಜೂನ್ ಇಪ್ಪತ್ತ ಒಂಬತ್ತರಂದು ಇವರು ಜನಿಸ್ತಾರೆ ಇವರ ತಂದೆ ದೇವಪ್ಪಯ್ಯ ತಾಯಿ ಗೌರಿ ಅನ್ನೋರು ರಂಗರಾವ್ ಅವತ್ತು ಅವರು ಹುಟ್ಟಿದ್ದು ಸಾವಿರದ ಎಂಟುನೂರ ಐವತ್ತ ಒಂಬತ್ತರಲ್ಲಿ ಕುದಮುಲ್ ಅನ್ನುವಂತಹ ಒಂದು ಪುಟ್ಟ ಗ್ರಾಮದಲ್ಲಿ ಅದು ಎಲ್ಲಿಗೆ ಸಂಬಂಧಪಟ್ಟಿತ್ತು ಕಾಸರಗೋಡಿನಗೆ ಸಂಬಂಧಪಟ್ಟಿತ್ತು ಅಂತಹ ಒಂದು ಕುಟುಂಬದಲ್ಲಿ ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವರು ನೋಡಿ ಅಸ್ಪೃಶ್ಯ ಜನಾಂಗದವರ ಉದ್ಧಾರವನ್ನು ಮಾಡಬೇಕು ಅಂತಂದರೆ ಆ ಜನಾಂಗದಲ್ಲೇ ಹುಟ್ಟಿ ಆ ಜನಾಂಗದಲ್ಲೇ ಬೆಳೆದು ಕಷ್ಟ ನಷ್ಟಗಳನ್ನು ಅನುಭವಿಸಿದವರು ಮಾಡುವಂತಹ ಕೆಲಸಕ್ಕೂ ಇಲ್ಲಿ ಕುದ್ಮುಲ್ ರಂಗರಾವ್ ಅವರು ಬ್ರಾಹ್ಮಣ ಒಂದು ಸಾರಸ್ವತ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿ ಅಸ್ಪೃಶ್ಯರ ಜನಾಂಗದವರ ಏಳಿಗೆಗೋಸ್ಕರ ಇವರು ಶ್ರಮವನ್ನು ಪಟ್ಟರು ಹಾಗೆ ಅವರ ಒಂದು ಏಳಿಗೆಗಾಗಿ ಶ್ರಮಿಸಿದವರು ಯಾರು ಕುದ್ಮುಲ್ ರಂಗರಾವ್ ಅವರು ಶಿಕ್ಷಣವನ್ನು ಮುಗಿಸಿ ವಕೀಲ ವೃತ್ತಿಯಲ್ಲಿ ತೊಡಗಿದ್ದಂತಹ ರಂಗರಾವ್ ಬಡವರ ಬಂಧು ಬಡವರ ವಕೀಲರೆಂದೇ ಪ್ರಸಿದ್ಧರಾದರು ಕುದ್ಮುಲ್ ರಂಗರಾವ್ ಅವರನ್ನು ಏನಂತ ಕರಿತಾಯಿದ್ರು ಏನಂತ ಪ್ರಸಿದ್ಧರಾಗಿದ್ದರು ಕುದ್ಮುಲ್ ರಂಗರಾವ್ ಅವರು ಅಂತಂದರೆ ಇವರು ಶಿಕ್ಷಣವನ್ನು ಮುಗಿಸಿದ ಮೇಲೆ ಅವರು ವಕೀಲರಾಗಿದ್ದರು ಅವರನ್ನು ಬಡವರ ಬಂಧು ಬಡವರ ವಕೀಲ ಅಂತಲೇ ಕರಿತಾಯಿದ್ರು ಆ ರೀತಿ ಪ್ರಸಿದ್ಧಿಯನ್ನು ಪಡೆದಿದ್ದರು ಏನಂತ ಕರಿತಾ ಇದ್ರು ರಂಗರಾವ್ ಅವ್ರನ್ನ ಬಡವರ ಬಂಧು ಬಡವರ ವಕೀಲ ಅಂತಲೇ ಕರಿತಾ ಇದ್ರು ದನಿ ಇಲ್ಲದವರಿಗೆ ಧನಿ ಕೊಟ್ಟು ಆತ್ಮಸ್ಥೈರ್ಯ ತುಂಬಿ ಆಶಾಕಿರಣವಾದರು ದನಿಯನ್ನ ಕಳ್ಕೊಂಡವರು ಅಂತಂದ್ರೆ ಬಡವರು ನಿರ್ಗತಿಕರು ಅಂತೇಳಿ ಅಂಥವರಿಗೆ ಧನಿಯನ್ನ ನೀಡಿ ಆತ್ಮಸ್ಥೈರ್ಯವನ್ನು ತುಂಬಿದವರು ಅಂತಂದ್ರೆ ಕುದ್ಮುಲ್ ರಂಗರಾವ್ ಅವರು ನೋಡಿ ಅವರ ಜೀವನದಲ್ಲಿ ತಿರುವನ್ನು ನೀಡಿದಂತಹ ಬಹಳ ಮುಖ್ಯವಾದಂತಹ ಘಟನೆ ಅಂದರೆ ಅಸ್ಪೃಶ್ಯರ ಏಳಿಗೆಗಾಗಿ ಅವರು ಕೆಲಸವನ್ನು ಮಾಡಲಿಕ್ಕೆ ಕಾರಣ ಅವರ ಶ್ರೇಯೋಭಿವೃದ್ಧಿಗಾಗಿ ಕೆಲಸವನ್ನು ಮಾಡಲಿಕ್ಕೆ ಕಾರಣ ಅಂತಂದರೆ ಅವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆ ತಿರುವನ್ನು ನೀಡಿದಂತಹ ಒಂದು ಘಟನೆ ನೋಡಿ ಏನಂತ ಅಂತಂದರೆ ಸಾವಿರದ ಎಂಟುನೂರ ಎಂಬತ್ತ ಎಂಟರಲ್ಲಿ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಮಂಗಳೂರು ಜಿಲ್ಲಾ ಕೋರ್ಟಿನಲ್ಲಿ ನಡೆದ ಅನಿರೀಕ್ಷಿತ ಘಟನೆಯು ರಂಗರಾವ್ ಅವರ ಜೀವನದಲ್ಲಿ ಹೊಸ ತಿರುವನ್ನು ಸೃಷ್ಟಿಸಿತು ಸಾವಿರದ ಎಂಟುನೂರ ಎಂಬತ್ತೆಂಟು ಮಂಗಳೂರಿನ ಜಿಲ್ಲಾ ಕೋರ್ಟ್ನಲ್ಲಿ ಒಂದು ಅನಿರೀಕ್ಷಿತವಾದಂತಹ ಒಂದು ಘಟನೆ ನಡೆಯುತ್ತೆ ಆ ಘಟನೆಯಿಂದ ರಂಗರಾವ್ ಅವರ ಜೀವನದಲ್ಲಿ ಒಂದು ಹೊಸ ತಿರುವು ಅನ್ನೋದು ಉಂಟಾಯಿತು ಬೆಂದೂರು ಬಾಬು ಎಂಬ ಅಸ್ಪೃಶ್ಯ ವ್ಯಕ್ತಿ ಬೆಂದೂರು ಬಾಬು ಅನ್ನುವಂತಹ ಅಸ್ಪೃಶ್ಯ ವ್ಯಕ್ತಿ ಕೋರ್ಟಿನಲ್ಲಿ ಪೇದೆ ಕೆಲಸಕ್ಕಾಗಿ ಅರ್ಜಿ ಹಾಕಿದ ಬೆಂದೂರು ಬಾಬು ಅನ್ನುವಂತಹ ಒಬ್ಬ ಅಸ್ಪೃಶ್ಯ ವ್ಯಕ್ತಿ ಕೋರ್ಟಿನಲ್ಲಿ ಪೇದೆ ಪೇದೆ ಅಂತಂದರೆ ಕಾನ್ಸ್ಟೇಬಲ್ ಪೇದೆ ಕೆಲಸಕ್ಕಾಗಿ ಅವನು ಅರ್ಜಿಯನ್ನು ಹಾಕಿದ ಆತನ ಹೆಸರು ಬೆಂದೂರು ಬಾಬು ಆತನನ್ನು ಆಗಿನ ಆಂಗ್ಲ ನ್ಯಾಯಾಧೀಶರು ಕೆಲಸಕ್ಕೆ ನೇಮಕ ಮಾಡಿಕೊಂಡರು ಆಗ ಹದಿನೆಂಟನೇ ಶತಮಾನದಲ್ಲಿ ಇಲ್ಲಿ ಬ್ರಿಟಿಷ್ ಆಧಿಪತ್ಯ ಇದ್ದಂತಹ ಕಾಲ ಅಲ್ವಾ ಭಾರತದಲ್ಲಿ ಅವರು ಆಗೇ ಆಗಿನ ಕಾಲದಲ್ಲಿದ್ದಂತಹ ಆಂಗ್ಲ ನ್ಯಾಯಾಧೀಶರು ಅವರನ್ನು ಕೆಲಸಕ್ಕೆ ಸೇರಿಸ್ಕೊಂಡ್ರು ಯಾರನ್ನು ಬೆಂದೂರು ಬಾಬು ಅನ್ನುವಂತಹ ಒಬ್ಬ ಅಸ್ಪೃಶ್ಯ ವ್ಯಕ್ತಿಯನ್ನು ಪೇದೆಯಾಗಿ ಕೇರ್ ಕೋರ್ಟಿನಲ್ಲಿ ಕೆಲಸಕ್ಕೆ ಸೇರಿಸ್ಕೊಂಡ್ರು ಈ ವಿಷಯ ತಿಳಿದ ಕೆಲವರು ಒಟ್ಟಾಗಿ ಪ್ರತಿಭಟಿಸಿದರು ಈ ವಿಷಯವನ್ನು ತಿಳ್ಕೊಂಡಂತಹ ಕೆಲವೊಬ್ರು ಅಂತಂದರೆ ಅಸ್ಪೃಶ್ಯ ವ್ಯಕ್ತಿ ಕೋರ್ಟ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ ಅಂತ ಹೇಳಿದಾಗ ಅಲ್ಲಿ ಜಾತಿಯ ಪ್ರಶ್ನೆ ಬಂತು ಅದನ್ನು ತಿಳಿದಂತಹ ಕೆಲವೊಬ್ರು ಒಟ್ಟಾಗಿ ಪ್ರತಿಭಟನೆಯನ್ನು ಮಾಡಿದ್ರು ಯಾಕೆ ಅವನನ್ನು ಅಸ್ಪೃಶ್ಯ ವ್ಯಕ್ತಿಯನ್ನು ಯಾಕೆ ಕೆಲಸಕ್ಕೆ ಸೇರಿಸ್ಕೊಂಡಿದ್ದೀರಿ ಅಂತ ಹೇಳಿ ಅಲ್ಲಿ ಗಲಾಟೆ ಶುರುವಾಯಿತು ನೋಡಿ ನ್ಯಾಯಾಲಯವನ್ನು ಬಹಿಷ್ಕರಿಸಿ ನ್ಯಾಯಾಧೀಶರಿಗೆ ಕೊಲೆ ಬೆದರಿಕೆ ಹಾಕಿದರು ಪ್ರತಿಭಟನೆಯನ್ನು ಮಾಡೋದಲ್ಲದೆ ನ್ಯಾಯಾಲಯವನ್ನು ಬಹಿಷ್ಕಾರ ಮಾಡಿದ್ರು ನ್ಯಾಯಾಧೀಶರಿಗೂ ಕೂಡ ಕೊಲೆ ಬೆದರಿಕೆಯನ್ನು ಹಾಕಿದ್ರು ಯಾವ ಕಾರಣಕ್ಕಾಗಿ ಕೊಲೆ ಬೆದರಿಕೆಯನ್ನು ಹಾಕಿದ್ದು ಬೆಂದೂರು ಬಾಬು ಅನ್ನುವಂತಹ ಅಸ್ಪೃಶ್ಯ ವ್ಯಕ್ತಿಯನ್ನು ಕೋರ್ಟಿನಲ್ಲಿ ಕೆಲಸಕ್ಕೆ ತೆಗೆದುಕೊಂಡಿದ್ದರಿಂದ ಯಾವ ಕೆಲಸಕ್ಕೆ ಪೇದೆಯಾಗಿ ಆತನನ್ನ ಕೆಲಸಕ್ಕೆ ತೆಗೆದುಕೊಂಡಿದ್ದರಿಂದ ಏನು ಮಾಡಿದ್ರು ಉನ್ನತ ಜಾತಿಯವರು ನ್ಯಾಯಾಧೀಶರು ತೀರ್ಮಾನ ಮಾಡಿದ್ದನ್ನು ಅವರು ಧಿಕ್ಕಾರ ಕೂಗಿದ್ರು ಬಹಿಷ್ಕಾರ ಬಹಿಷ್ಕಾರ ಕೂಗಿದ್ರು ನ್ಯಾಯಾಧೀಶರಿಗೆ ಕೊಲೆ ಬೆದರಿಕೆಯನ್ನು ಹಾಕಿದ್ರು ಇದೆಲ್ಲವನ್ನೂ ಕೂಡ ಗಮನಿಸಿದಂತಹ ರಂಗರಾವ್ ವಕೀಲ ವೃತ್ತಿಯನ್ನು ತ್ಯಜಿಸಿ ಜೀವನ ಪರ್ಯಂತ ದಲಿತರ ಉದ್ಧಾರಕ್ಕಾಗಿ ತಮ್ಮ ಶಕ್ತಿಯನ್ನೆಲ್ಲ ವಿನಿಯೋಗಿಸಲು ತೀರ್ಮಾನಿಸಿದರು ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಂತಹ ಕುದ್ಮುಲ್ ರಂಗರಾವ್ ಅವರು ಅಲ್ವಾ ನ್ಯಾಯವನ್ನು ಯಾವಾಗ ವಾದವನ್ನು ಮಾಡುವಂತಹ ನ್ಯಾಯವನ್ನು ಕೊಡಿಸುವಂತಹ ಅಲ್ಲಿದ್ದಂತಹ ವಕೀಲ ವೃತ್ತಿಯನ್ನು ಉಳ್ಳಂತಹ ವ್ಯಕ್ತಿಗಳೇ ಈ ರೀತಿ ಕೊಲೆ ಬೆದರಿಕೆಯನ್ನು ಹಾಕೋದ್ರ ಮೂಲಕ ನ್ಯಾಯಾಲಯವನ್ನು ಬಹಿಷ್ಕಾರ ಮಾಡೋದ್ರ ಮೂಲಕ ಆ ಬೆಂದೂರು ಬಾಬು ಅನ್ನುವಂತಹ ವ್ಯಕ್ತಿಯನ್ನು ಕೆಲಸದಿಂದ ತೆಗೆದುಹಾಕಬೇಕು ಅಂತ ಹೇಳಿ ಗಲಾಟೆಯನ್ನು ಮಾಡ್ತಾಯಿದ್ರು ಇದೆಲ್ಲವನ್ನು ನೋಡ್ತಾ ಇದ್ದಂತಹ ಗಮನಿಸ್ತಾ ಇದ್ದಂತಹ ರಂಗರಾವ್ ಅವರು ಆಗಲೇ ನಿರ್ಧಾರವನ್ನು ಮಾಡಿದ್ರು ತಮ್ಮ ವಕೀಲಿ ವೃತ್ತಿಯನ್ನ ಅವರು ತ್ಯಜಿಸಿದ್ರು ತ್ಯಾಗ ಮಾಡಿದ್ರು ಜೀವನ ಪರ್ಯಂತ ಈ ದಲಿತರ ಉದ್ಧಾರಕ್ಕಾಗಿ ತಮ್ಮ ಶಕ್ತಿಯನ್ನೆಲ್ಲ ವಿನಿಯೋಗಿಸಲು ಆಗ ತೀರ್ಮಾನಿಸಿದ್ರು ಇಲ್ಲ ಇವ್ರಿಗೇನಾದರೂ ಮಾಡಿ ನ್ಯಾಯವನ್ನು ಒದಗಿಸಿಕೊಡಲೇಬೇಕು ಅಸ್ಪೃಶ್ಯರಲ್ಲೂ ಕೂಡ ಅವರ ಬಾಳಿಗೂ ಕೂಡ ಬೆಳಕನ್ನು ತರಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರು ದಲಿತರ ಉದ್ಧಾರಕ್ಕಾಗಿ ತಮ್ಮ ಶಕ್ತಿಯನ್ನೆಲ್ಲ ವಿನಿಯೋಗಿಸಲು ತೀರ್ಮಾನ ಮಾಡಿದ್ರು ಇದು ಇವರ ಜೀವನದಲ್ಲಿ ತಿರುವನ್ನು ನೀಡಿದಂತಹ ಒಂದು ಘಟನೆ ಹಾಗಾದರೆ ಮುಂದೆ ಯಾವ್ಯಾವ ರೀತಿಯ ದಲಿತೋದ್ಧಾರ ಕೆಲಸವನ್ನು ಮಾಡ್ತಾರೆ ಯಾವ ರೀತಿ ಅಸ್ಪೃಶ್ಯ ಜನಾಂಗದವರಲ್ಲಿ ಶೋಷಣೆಗೆ ಒಳಗಾದಂತಹ ಜನರ ಬದುಕಿನಲ್ಲಿ ಆಶಾಕಿರಣವಾಗಿ ಯಾವ ರೀತಿಯ ಕೆಲಸವನ್ನು ಮಾಡ್ತಾರೆ ಯಾವ್ಯಾವ ನಿರ್ಧಾರಗಳನ್ನು ಅವರು ತಗೊಳ್ತಾರೆ ಯಾವ ರೀತಿ ಅವರು ಪರಿಸ್ಥಿತಿಗಳನ್ನು ಎದುರಿಸಬೇಕಾಗುತ್ತೆ ತಮ್ಮ ಬ್ರಾಹ್ಮಣ ಕುಟುಂಬದಿಂದಲೇ ಯಾವ ರೀತಿ ಬಹಿಷ್ಕಾರವನ್ನು ಹಾಕಿಸ್ಕೋತಾರೆ ಯಾವ ಕಾರಣಕ್ಕಾಗಿ ಮತ್ತು ಎಂತಹ ಕೆಲಸ ಕಾರ್ಯಗಳನ್ನು ಮಾಡಿ ಮಹಾತ್ಮರ ಗುರು ಅಂತ ಹೇಳಿ ಅನ್ನಿಸ್ಕೋತಾರೆ ಅನ್ನೋದನ್ನು ನಾವು ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು